D&D ಫಿಲ್ಮ್ಸ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಪದ್ಮಾವತಿಯವರು ನಿರ್ಮಿಸುತ್ತಿರುವ ಪ್ರಚಂಡ ಪುಟಾಣಿಗಳು ಮಕ್ಕಳ ಚಲನಚಿತ್ರದ ಚಿತ್ರೀಕರಣ ಮುಕ್ತಾಯಗೊಂಡು ಇದೀಗ ಡಬ್ಬಿಂಗ್ ಕಾರ್ಯ ಆರಂಭಗೊಂಡಿದೆ. ಕೋಲಾರದ ನರಸಾಪುರದ ಗುಡ್ಡಗಾಡು ಪ್ರದೇಶದಲ್ಲಿ ಮಕ್ಕಳನ್ನು ನಿಧಿಗಾಗಿ ಬಲಿ ಕೊಡುವಾಗ ಅಲ್ಲಿಗೆ ಬರುವ ಹಿರಿಯ ನಟ ಶಶಿಕುಮಾರ್ ಅವರು ಅಮಾಯಕರನ್ನು ಕಾಪಾಡಲು ಯುಗ ಯುಗದಲ್ಲೂ ನಾನು ಅವತಾರ ಎತ್ತುತ್ತಲೇ ಬಂದಿದ್ದೇನೆ, ಇನ್ನು ಅವತಾರಗಳಿಲ್ಲ ಸಂಹಾರವೇ ಎನ್ನುತ್ತಾ ಕಳನಟರಾದ ಬಲರಾಮ್ ಪಂಚಾಲ್, ಕೋಲಾರ್ ಬಾಲು, ನೀಡವಳ್ಳಿ ರೇವರ್ನರ್, ಗುರುಪ್ರಸನ್ನ ಮೊದಲಾದವರನ್ನ ಸದೆ ಬಡಿಯಲು ಸಾಹಸ ದೃಶ್ಯಗಳೊಂದಿಗೆ ಚಿತ್ರದ ಚಿತ್ರೀಕರಣ ಮುಕ್ತಾಯಗೊಳಿಸಲಾಗಿದೆ. ಕೋಲಾರ, ಚಿಂತಾಮಣಿ, ಅಂತರ್ಗಂಗೆ, ಕೈಲಾಸಗಿರಿ ಮೊದಲಾದ ಸುಂದರ ತಾಣಗಳಲ್ಲಿ ಚಿತ್ರೀಕರಣಗೊಂಡ ಪ್ರಚಂಡ ಪುಟಾಣಿಗಳು ಚಿತ್ರದಲ್ಲಿ ಹಿರಿಯ ಕಲಾವಿದರಾದ ಅವಿನಾಶ್, ಶೋಭರಾಜ್, ಶಶಿಕುಮಾರ್, ಬಲರಾಮ ಪಂಚಾಲ್ರೊಂದಿಗೆ ನರಸಾಪುರ ನಾಗರಾಜ್, ಅಶ್ವಥ್ ರೆಡ್ಡಿ, ಕೋಲಾರ್ ಮಂಜುಳಾ, ಸುಗುಣ ಶ್ರೀಕಾಂತ್, ಸಂದೀಪ್ ಹನುಮಂತಪ್ಪ, ಬುಲೆಟ್ ರಘು ರೆಹಮಾನ್, ಜೈ ಕರ್ನಾಟಕ ತ್ಯಾಗರಾಜ್, ಬೇಬಿ ಅಂಕಿತ್, ಮಾಸ್ಟರ್ ಧ್ರುವ, ಮಾಸ್ಟರ್ ಕ್ರಿಷನ್, ಮಾಸ್ಟರ್ ಹರ್ಷ ಹಾಗೂ 50 ಶಾಲಾ ಮಕ್ಕಳು ಪಾಲ್ಗೊಂಡಿದ್ದಾರೆ. ಬನಹಳ್ಳಿಯ ಸರ್ಕಾರಿ ಶಾಲೆಯಿಂದ 50 ಮಕ್ಕಳನ್ನು ಕರೆದುಕೊಂಡು ಪ್ರವಾಸಕ್ಕೆ ತೆರಳುವ ಶಾಲಾ ಸಿಬ್ಬಂದಿ ಮಾರ್ಗದ ಮಧ್ಯದಲ್ಲಿ ಬಸ್ಸು ಕೆಟ್ಟು ನಿಲ್ಲುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಬಸ್ಸು ರಿಪೇರಿಯಾಗದೆ ಕಂಗಾಲಾಗುತ್ತಾರೆ. ಹಸುವಿನಿಂದ ಬಳಲಿದ ಮಕ್ಕಳನ್ನು ಹತ್ತಿರದಲ್ಲೇ ಇರುವ ಆಶ್ರಮವೊಂದಕ್ಕೆ ಕರೆದೊಯ್ಯುತ್ತಾರೆ. ಆದರೆ ಅಲ್ಲಿ ಆಶ್ರಮದಲ್ಲಿ 5 ಮಕ್ಕಳು ಆಕಸ್ಮಿಕವಾಗಿ ಕಾಣೆಯಾಗುತ್ತಾರೆ. ಮಕ್ಕಳು ಎಲ್ಲಿ ಹೋದರು ಎಂದು ಹುಡುಕುತ್ತಾ ಹೋರಾಟ, ಶಿಕ್ಷಕರು ಪಡುವ ಕಷ್ಟ, ನಿಧಿಗಳರ ಕೈಗೆ ಸಿಕ್ಕ ಮಕ್ಕಳು ಹೇಗೆ ಪಾರಾಗುತ್ತಾರೆಂಬ ಕಥಾಹಂದರವು ಚಿತ್ರದಲ್ಲಿದೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಜೊತೆಗೆ ಮಕ್ಕಳ ಸಾಹಸ ಚಿತ್ರದಲ್ಲಿದೆ. ಚಿತ್ರೀಕರಣ ವೇಳೆ ಎಲ್ಲ ಕಲಾವಿದರು ಬಹಳಷ್ಟು ಸಹಕಾರ ನೀಡಿದ್ದು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಇದೀಗ ಡಬ್ಬಿಂಗ್ ಕಾರ್ಯ ಆರಂಭಗೊಂಡಿದ್ದು ಥಿಯೇಟರ್ಗಳು ತೆರೆದ ತಕ್ಷಣ ರಾಜ್ಯಾದ್ಯಂತ ಬಿಡುಗಡೆ ಮಾಡುವುದಾಗಿ ನಿರ್ದೇಶಕ ರಾಜೀವ್ ಕೃಷ್ಣ ಹೇಳಿದ್ದಾರೆ. ತಾಂತ್ರಿಕ ವರ್ಗದಲ್ಲಿ ವೀಣು ಮನಸ್ಸು ಸಂಗೀತ, ಸುರೇಶ್ ಕಂಬಳಿ ಸಾಹಿತ್ಯ, ಪ್ರಮೋದ್ ಭಾರತೀಯ ಛಾಯಾಗ್ರಹಣ, ಸತೀಶ್ ಚಂದ್ರಯ್ಯ ಸಂಕಲನ, ಸುನೀಲ್ ಕುಮಾರ್ ನಿರ್ಮಾಣ ನಿರ್ವಹಣೆ, ಪ್ರಚಾರ ಕಲೆ ಡಾಕ್ಟರ್ ಪ್ರಭು ಗಂಜಿಹಾಳ್, ಡಾಕ್ಟರ್ ವೀರೇಶ್ ಹಂಡಗಿ, ಕತೆ ಚಿತ್ರಕಥೆ ಸಂಭಾಷಣೆ ನೃತ್ಯ ಸಾಹಸ ಹಾಗೂ ನಿರ್ದೇಶನ ರಾಜೀವ್ ಕೃಷ್ಣ ಅವರದಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.